ಒಂದು ವಾರ ಕಾಲ ಮಾತು ಸಿನಿಮಾ ಥಿಯೇಟರ್ಸು ಪಬ್ಸ್ ಅಂಡ್ ನೈಟ್ ಕ್ಲಬ್ಸು ಯಾವುದೇ ರೀತಿ ಎಕ್ಸಿಬಿಷನ್ ಇರೋದು ಯಾವ್ದಾದ್ರು ಸಮರ್ ಕ್ಯಾಂಪ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ಪೋರ್ಟ್ಸ್ ಇವೆಂಟ್ ಲೈಕ್ ಕ್ರಿಕೆಟ್ ಫುಟ್ಬಾಲ್ ಮ್ಯಾರೇಜ್ ಇವೆಂಟ್ಸ್ ಕಾನ್ಫರೆನ್ಸಸ್ ನಾಳೆಯಿಂದ ಒಂದು ವಾರ ಕಾಲ ರಾಜ್ಯಾದ್ಯಂತ ನಿಲ್ಲಿಸಬೇಕು. ಎಕ್ಸಾಮಿನೇಷನ್ ವಿಧಾನ ಕೇಳಪ್ಪ ಒಂದು ನಿಮಿಷ. ಪರೀಕ್ಷೆಗಳು, ವಿಧಾನಮಂಡಲದ ಅಧಿವೇಶನ, ಸರ್ಕಾರಿ ಕಚೇರಿಗಳು ಎಲ್ಲವೂ ಎಂದಿನಂತೆ ನಡೆಯುತ್ತೆ. ಸರ್, ಮೆಟ್ರೋ ಸಂಬಂಧಪಟ್ಟ ಸರ್ ಲಕ್ಷಾಂತರ ಜನ ಓಡಾಡ್ತಾರೆ, ನಡೆಯುತ್ತೆ, ದೊಡ್ಡ ಮಟ್ಟದ ಕ್ರೌಡ್ ಇರೋದೇ ಮೆಟ್ರೋದಲ್ಲಿ, ಅದ್ರ ಬಗ್ಗೆ ಏನಾದರೂ ಡಿಸಿಷನ್ ಆಯ್ತಾ ಅಥವಾ ಯಾರು ಸಹ ಏನಾದರೂ ಇಲ್ಲ? ಈಗ ಆ ತರ ಯಾವುದನ್ನು ಬಂದು ಯೋಚನೆ ಮಾಡಿದ professional and other as well as protectors working on air conditioning. Working in air conditioned situation should work from their home boards. All? Or they have gone already? Yes, yes. So, government has asked everyone to work from home in these, whoever are in these environments, e-environment, AC, ಅಥವಾ ಈ ತರ ಬಿಲ್ಡಿಂಗ್ಸ್ ಇರೋ ಎಲ್ಲರೂ ಮನೆಯಲ್ಲಿ ಕೆಲಸ ಮಾಡಬೇಕು ಅಂತ ನೀವು ಆದೇಶ ನೀಡಿದ್ದೀರಿ. ರಾಜ್ಯದ ಜನರ ಹಿತದೃಷ್ಟಿಯಿಂದ ಸಹಕರಿಸಬೇಕು. ನಮ್ಮ ಪರೀಕ್ಷೆಗಳೇನಿದೆ ಇದನ್ನು ಮುಂದುವರಿಯುತ್ತದೆ, ಯಾವುದು ನಿಲ್ಲೋದಿಲ್ಲ. SSLC ಎಕ್ಸಾಮ್ ಮತ್ತೊಂದು ಯಾವುದಕ್ಕೂ ಯಾವುದೇ ನಿರ್ಬಂಧ ಇಲ್ಲ. ಯಾಕಂದ್ರೆ ಒನ್ ಟು ಸಿಕ್ಸ್ ರಜೆ ಬಂದ ಆಗಿದ್ದು ಅದು ಮುಂದುವರಿಕೆ. ಎಕ್ಸಾಮಿನೇಷನ್ SSLC ಮತ್ತು ಈ ಥರದ್ದು ಏನಿದೆ ಇದ್ರ ನಡೆಯುತ್ತೆ, ಪರೀಕ್ಷೆಗಳು ನಡೆಯುತ್ತೆ, ಯಾವುದೋ ನಿಲ್ಲೋದಿಲ್ಲ ಅಂತ ಹೇಳಿದ್ರು.